ಸುದ್ದಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಅವರು ಸಿ ಎಂ ಸಿದ್ದರಾಮಯ್ಯನವರ ಒಂದು ರೀತಿ ಟಾಂಗನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಸಿದ್ದರಾಮಯ್ಯನವರು ಎರಡನೇ ಅವಧಿಗೆ ಏನು ಸಿ ಎಂ ಆಗಿದ್ದಾರೆ ತುಂಬ ವೀಕ್ ಆಗಿದ್ದಾರೆ ಮೊದಲನೇ ಅವಧಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸಖ ಸಖತ್ ಖಡಕ್ ಸೂಪರ್ ಆಗಿದ್ರು ಎರಡನೇ ಅವಧಿಗೆ ಯಾಕೋ ವ್ಯತ್ಯಾಸ ಜಾಸ್ತಿ ಆಗ್ತಾ ಇದೆ ಮೊದಲಿನ ಥರ ಸಿದ್ದರಾಮಯ್ಯ ಕಾಣಿಸ್ತಾ ಇಲ್ಲ ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಟಾಂಗನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಈಗಿನ ಸಿ ಎಂ ಸಿದ್ದರಾಮಯ್ಯಗೆ ಆಡಳಿತದ ಮೇಲಿನ ಹಿಡಿತ ತಪ್ಪಿದೆ ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಆರೋಪನ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ್ರು ಅವರು ರಾಜ್ಯ ಸರ್ಕಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಿಂದ ನಿಯಂತ್ರಣ ಮಾಡ್ತಾ ಇದೆ ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದ್ದು ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದ ರಾಜ್ಯದ ಜನತೆಗೆ ಅಪಮಾನ ಮಾಡದಂತೆ ಅಂತ ಆರೋಪವನ್ನು ಮಾಡಿದ್ರು ದೆಹಲಿಯಲ್ಲಿ ನಡೆದ ಸಭೆಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಇಡೀ ಸಚಿವ ಸಂಪುಟ ದೆಹಲಿಗೆ ಹೋಗಿ ಪಕ್ಷದ ಸಭೆ ನಡೆಸಿರೋದು ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದ ರಾಜ್ಯದ ಜನತೆಗೆ ಅಪಮಾನ ಮಾಡದಂತೆ ಆಗಿದೆ ಅಂತ ಅವರು ದೂರಿದರು ಎರಡೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಹೋದ್ಯೋಗಿಗಳನ್ನ ದೆಹಲಿಗೆ ಕರ್ಕೊಂಡು ಹೋಗಿ ಸಭೆ ನಡೆಸಿರೋದು ಸರ್ಕಾರದಲ್ಲಿ ಎಲ್ಲೂ ಕೂಡ ಇಲ್ಲ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯ ಒನ್ ಹಾಗೂ ಸಿದ್ದರಾಮಯ್ಯ ಟೂ ಬಹಳಷ್ಟು ವ್ಯತ್ಯಾಸ ಆಗಿದೆ ರಾಜಕೀಯ ಸ್ಥಿತಿಗತಿ ಆಗಿನಿಂದ ಈಗ ಬದಲಾಗಿದೆ ಸಿದ್ದರಾಮಯ್ಯ ಅವರ ಆರೋಗ್ಯ ಚೆನ್ನಾಗಿದೆ ಅವ್ರು ಚೆನ್ನಾಗಿರಲಿ ಆದರೆ ಅವರು ಆಡಳಿತ ನಡೆಸೋದ್ರಲ್ಲಿ ಮೊದಲನಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಅಭಿಪ್ರಾಯ ಅಭಿಪ್ರಾಯಪಟ್ಟರು ಇನ್ನು ಸಿದ್ದರಾಮಯ್ಯ ಕನ್ನಡದ ಅಸ್ಮಿತೆಯ ಬಗ್ಗೆ ಮಾತನಾಡ್ತಾ ಇರ್ತಾರೆ ಈಗ ಇಡೀ ಸಂಪುಟವನ್ನೇ ದೆಹಲಿಗೆ ಕರ್ಕೊಂಡು ಹೋಗಿ ಕನ್ನಡದ ಅಸ್ಮಿತೆಗೆ ಧಕ್ಕೆ ತಂದಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತವನ್ನು ಕಾಂಗ್ರೆಸ್ ಹೈಕಮಾಂಡ್ ನಿಯಂತ್ರಣಕ್ಕೆ ಕೊಟ್ಟಿದೆ ಕರ್ನಾಟಕದ ಜನತೆಗೆ ಇದು ಅಪಮಾನ ಮಾಡಿದ್ದಾರೆ ಅನ್ನೋದು ಅವರ ವಾಗ್ದಾಳಿ ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಸ್ವಜನ ಪಕ್ಷಪಾತ ಆಗಿರ್ಬೋದು ಇದೆಲ್ಲವೂ ಕೂಡ ಆಗ್ತಾಯಿದೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಪ್ರವಾಹ ಬರ ಎಲ್ಲ ಕೂಡ ಇದೆ ಕರ್ನಾಟಕದಲ್ಲಿ ಏನಾಗ್ತಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಆಡಳಿತ ನಡೆಸೋದ್ರಲ್ಲಿ ವಿಫಲ ಆಗ್ತಾಯಿದ್ದಾರೆ ಅವರ ಆಡಳಿತ ಕೈ ಹೋಗ್ತಾ ಇದೆಯಾ ಅಂತ ಬಹುಶಃ ನಾವು ಕೂಡ ಇದನ್ನು ಹೇಳ್ತಾ ಇದ್ವಿ ಶಾಸಕರು ಮತ್ತು ಸಚಿವರ ಅಸಮಾಧಾನದ ಶುರುವಾಗಿ ಸಚಿವರ ಭಿನ್ನ ಭಿನ್ನ ಹೇಳಿಕೆಗಳಿಂದ ಶುರುವಾಗಿ ಏನು ಬಾಯಿಗೆ ಬಂದಂತೆಲ್ಲ ಹೇಳಿಕೆ ಕೊಡ್ತಾಯಿದ್ರು ಕೆಲವೊಂದಿಷ್ಟು ಸಚಿವರು ಆರಂಭದಿಂದಲೂ ಕೂಡ ಶಾಸಕರ ಹೇಳಿಕೆಗಳು ಆಮೇಲೆ ವರ್ಗಾವಣೆ ಚಾರರಿಗೆ ಕೆಲವೊಂದಿಷ್ಟು ಟಿಪ್ಪಣಿಗಳು ಇದೆಲ್ಲವೂ ಕೂಡ ಆಯಿತು ಮೇಲೆ ತಹಸೀಲ್ದಾರ ವರ್ಗಾವಣೆ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಏನು ಒಂದು ರೀತಿ ವ್ಯವಸ್ಥಿತವಾದ ಆಡಳಿತ ಸರಿಯಾಗಿ ಆಗ್ತಾ ಇಲ್ವಾ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ ನೋಡಬೇಕು ಸಿದ್ದರಾಮಯ್ಯನವರು ಇನ್ನಿಟ್ಟಿನೊಂದು ಸ್ವಲ್ಪ ಯೋಚನೆ ಮಾಡಬೇಕು ಎಸ್ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಈ ಅವಧಿ ಇದೆಯಲ್ಲ ಸಿದ್ದರಾಮಯ್ಯನವರ ಕಾಲದ ಅವಧಿ ಇಟ್ಸ್ ಡೆಫಿನೆಟ್ಲಿ ಯಾರೂ ಕೂಡ ಅದನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಸೊ ಒಂದು ರೀತಿ ಸುವರ್ಣಯುಗ ಸಿದ್ದರಾಮಯ್ಯನವರ ಆಳ್ವಿಕೆ ಆ ಟೈಮಲ್ಲಿ ಆದರೆ ಆ ಒಂದು ಆಳ್ವಿಕೆ ಈಗ ರಿಪೀಟ್ ಆಗ್ತಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಕಾಂಗ್ರೆಸ್ನಲ್ಲೂ ಇತ್ತು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಈಗ ಬಿ ಜೆ ಪಿಯವರು ಕೂಡ ಅದನ್ನ ಆರೋಪ ಮಾಡ್ತಾಯಿದ್ದಾರೆ ಇನ್ನೂ ಎರಡು ತಿಂಗಳು ಬಿಡ್ರಿ ಅಷ್ಟು ಬೇಗ ಜಡ್ಜ್ ಮಾಡ್ತೀರ ಅನ್ಬೋದು ಬಟ್ ಅನುಭವಿ ಸಿದ್ದರಾಮಯ್ಯ ಅವರಿಗೆ ಎರಡು ತಿಂಗಳು ಬೇಕಾಗಿರಲ್ಲ ಅಂತ ನಮ್ಮ ಅನಿಸಿಕೆ ನೋಡೋಣ ಇದನ್ನೆಲ್ಲ ಸರಿ ಹೋಗ್ತಾರಾ ಸರಿ ಆಗುತ್ತಾ ಆಡಳಿತ ಮತ್ತು ಸರಿದಾರಿಗೆ ಬರುತ್ತಾ ಅಂತ